ಬಾಗೇಪಲ್ಲಿ ತಾಲೂಕಿನ ದೇವರಗುಡಿಪಲ್ಲಿ ಪಂಚಾಯಿತಿ ಗುಂಡ್ಲಪಲ್ಲಿ ಗ್ರಾಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಚುನಾವಣಾ ಪ್ರಚಾರ ನಡೆಸಿದರು. ನಂತರ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರ ಅಭಿವೃದ್ಧಿಗೆ ಸಹಕರಿಸುತ್ತಿಲ್ಲ, ಕೇವಲ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಕೆಲಸ ಮಾಡುತ್ತಿದೆ. ಕಾಂಗ್ರೆಸ್ ಸರ್ಕಾರ ನೀಡುತ್ತಿದ್ದ ಉಚಿತ ಅಕ್ಕಿಯನ್ನು ಈಗ ಕಡಿಮೆ ಮಾಡಿ ಬಡವರ ಹೊಟ್ಟೆಯ ಮೇಲೆ ಬರೆ ಎಳೆಯುತ್ತಿದ್ದಾರೆ. ಬಿಜೆಪಿ ಕೇವಲ ಭಾವನಾತ್ಮಕ ವಿಚಾರಗಳನ್ನು ಬಳಸಿ ಜನರ ಮಧ್ಯೆ ಒಡಕು ಉಂಟು ಮಾಡುತ್ತಾ ಪ್ರಚಾರ ಪಡೆಯುತ್ತಿದೆ. ಅದೇ ಅಭಿವೃದ್ಧಿಯ ಹೆಸರಿನಲ್ಲಿ ಮತ ಕೇಳುತ್ತಿಲ್ಲ ಎಂದರು. ಜಾತಿ ಜಾತಿಗಳ ನಡುವೆ ಬಿರುಕು ಉಂಟು ಮಾಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಿದ್ದ ಜನರು ತಕ್ಕ ಪಾಠ ಕಲಿಸಬೇಕು ಎಂದರು. ಅದೇ ರೀತಿಯಲ್ಲಿ ಕಾಂಗ್ರೆಸ್ನ ಮತ ಬ್ಯಾಂಕ್ ಕೂಡ ಅದೇ ತರ ಇರ್ತಾ ಇದೆ. ಇವತ್ತು ಒನ್ ವೇ ಆದರೆ ಬಾಗೇಪಲ್ಲಿಯಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಇರೋ ಪಾರ್ಟಿಗಳಲ್ಲಿ ಮುಖಂಡರೆಲ್ಲ ಸೇರ್ತಾ ಇದ್ದಾರೆ. ನಮ್ಮ ಆತ್ಮೀಯ ಸಿ ಪಿ ಎಂ ಮಂಜುನಾಥ್ ರೆಡ್ಡಿ ಮೊದಲನೇದಾಗಿ ಬಂದರು, ಮತ್ತು ಎಲ್ಲ ಪಾರ್ಟಿಯವರು ದಿನಕ್ಕೆ ಬಿ ಜೆ ಪಿಯವ್ರನ್ನ ಒಂದು ಹೆಚ್ಚು ಕಮ್ಮಿ 250 ಜನ ನಮ್ಮ ಒಂದು ಚೇಲೂರು ಕ್ಷೇತ್ರ ಸೇರ್ಪಡೆ ಆದರು. ಈಗ ದಿನ ದಿನ ಬೇರೆ ಪಕ್ಷದಿಂದ ಬರ್ತಾ ಇದ್ದಾರೆ. ಈ ಸಲ ಖಚಿತ ಕಾಂಗ್ರೆಸ್ ಗೆಲುವು, ವಿರೋಧಿಗಳು ಬಾಯಿಗೆ ಬೀಗ ಹಾಕೋದು ಗ್ಯಾರಂಟಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಸತೀಶ್ ರೆಡ್ಡಿ, ಎಲ್ವಿ ಮುರಳಿ, ಕಾವೇರಿ ಮಂಜು, ವೆಂಕಟೇಶ್ ಸೇರಿದಂತೆ ವಿವಿಧ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಇದ್ದರು. ಸುಬ್ಬು, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ.